ಕಮಿಂಗ್ ಇಯರ್. ಕಾಲ್? ಯಾರ್ ಕಾಲ್? ನಮ್ಮ ಗುರುಗಳ ಕಾಲ್. ಹಲೋ, ಯಾರ್ರಿ ಅದ? ಏ ರುಡೀರಿ. ಹಲೋ, ಹಾಂ, ನಮ್ಮ ಕವಿಗುರುಗಳು ಹೇಳ್ರಿ. ಏನು ಹೊಸ ಹಾಡು ಬರ್ದಿರ? ಓಹೋ, ಹೇಳ್ರಿ ಹೇಳ್ರಿ ಹೇಳ್ರಿ. ಹಾಂ, ಏನಂತ್ರಿ? ದೊಡ್ಡವರೆಲ್ಲ ಜಾಣರಲ್ಲ, ಎಲ್ಲೋ ಕೇಳಿದಂಗ. ಹಾಂ, ಚಿಕ್ಕವರೆಲ್ಲ ಕೋಣರಲ್ಲ, ಇದು ಎಲ್ಲ ಕೇಳಿದಂಗದ. ಮತ್ತ ಮುಂದಿದ್ದು ಮಾತ್ರ ನೀವು ಗುರುಗಳು ಹೇಳೋ ಮಾತುಗಳು ಎಂದು ನಿಜವಲ್ಲ ಅಂತ ಹೇಳ್ಬಿಡ್ಬೇಡ. ಮತ್ತೆ ಅದನ್ನ ಹೇಳೋರಿದ್ರೆ ಕಟ್ ಮಾಡ್ರಿ. ಕಾಪಿ ಮಾಡ್ಕೊಂಬಂದು ನನ್ನ ಮುಂದೆ ಬರ್ತಾರೆ ಅವರು. ನಮಸ್ಕಾರ ರೀ ಸಾಬ್ರಿ. ಅಪ್ಪ ನೋಡಿಯಲ್ಲೋ ದಣಿನ. ಯಪ್ಪ ನಮಸ್ಕಾರ ರೀ ಅಪ್ಪ. ನನ್ನ ಹೆಸರು ಕ್ಯಾಂಪಸ್ ಕಲ್ಯಾಣ ಅಂತ. ಕೆ 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 ಪಿ ಕೆ ಅಲ್ಲ, ಕೆ ಕೆ. ನೋಡ್ರಿ, ನಮ್ಮ ಈ ವಿರೋಧ ಪಕ್ಷದವ್ರು ಇದಾರಲ್ಲ, ಈ ಚಳಿಗಾಲದ ಅಧಿವೇಶನದೊಳಗೆ ಏನೋ ಸಾರಾಯಿ ಬ್ಯಾನ್ ಮಾಡಬೇಕು ಅಂತ ಪಟ್ಟು ಹಿಡ್ದಾರಂತ್ರಿ. ಅಲ್ರಿ, ಎಂಥ ವೇಳೆದಾಗ ನೀವು ಪಟ್ಟು ಹಿಡಿತೀರಿ ಚಳಿಗಾಲದಾಗ? ಅಲ್ರಿ, ಬೇಸಿಗೆ ಅಧಿವೇಶನದೊಳಗೆ ಏನಾದರೂ ಪಟ್ಟು ಹಿಡಿದ್ರೆ ಏನೋ ಒಂದು ಮಾತ್ರಪ್ಪ. ಅಲ್ಲ, ಚಳಿಗಾಲದಾಗ ಸಾರಾಯಿ ಬ್ಯಾನ್ ಮಾಡ್ಬೇಕು ಅಂದ್ರೆ ಸ್ವಲ್ಪ ಕಷ್ಟ ಆಗೋದಿಲ್ಲ ಅನ್ರಿ? ಅಲ್ರಿ, ದೇವ್ರಗುಡಿ ಬಾಗ್ಲ ಬಂದ್ ಮಾಡಿದ್ರ ಇವರ ಭಕ್ತರು ಏನು ನಮಸ್ಕಾರ ಮಾಡಲಾರ್ದೆ ಇರ್ತಾರನ್ರಿ? ಹೊರಗಿದ್ರು ಹೆಂಗಾದ್ರೂ ತೀರ್ಥ ತಗೊಂಡ ತಗೋತಾರ ಅಲ್ಲನ್ರಿ? ಸ್ಟಡಿ ಸ್ಟಡಿ ಹೋಪ್, ಹೌದಲ್ರಿ? ನೀವು ಹೆಂಗಿದ್ರು ಅಲ್ರಿ? ಯಾಕಡೆಪ್ಪ ಈ ಕಡೆ? ಏನು ಈ ಕಡೆ ಈ ಕಡೆ? ಓ ಹೋಪ್ ಅಟ್ಟೈಟ್ ಇಲ್ಲ. ಓ ಏ ಕುಡ್ದಿರ ಅನ್ಕೊಡ್ರನ್ರಿ, ಆಕ್ಟಿಂಗ್ ಮಾಡ್ಲಿಕ್ಕಿದ್ದಾರೆ. ಅಲ್ರಿ, ನಮ್ಮ ಕುಮಾರಣ್ಣವರು ಈ ಸಾರಾಯಿ ಪ್ಯಾಕೆಟ್ನ ಬ್ಯಾನ್ ಮಾಡಿದ್ರಲ್ಲ, ಅದ್ರಿಂದ ಏನಾಯ್ತು ಗೊತ್ತನ್ರಿ? ನಮ್ಮ ಹಳ್ಳಿಗೆ ಬರ್ರಿ, ಅವಾಗ ನಿಮ್ಗೆ ಗೊತ್ತಾಕೈತಿ. ಒಂದೊಂದು ಸಣ್ಣ ಸಣ್ಣ ಪೆಟ್ಟಿಗೆ ಅಂಗಡಿ ಕೂಡ ಬಾರ್ ಆಗ್ಬಿಟ್ಟಾವ್ರಿ. ಎಲ್ಲಿ ಹೋದಲ್ಲು ಬಾರೇ ಬಾರೇ ಅಂತ ಕರಿತಾವ್ರಿ. ಮತ್ತೆ ಏನ್ ಮಾಡ್ದಂಗಾತ್ರಿ? ಅಯ್ಯೋ, ಬಾರ್ ಬಂದ್ ಮಾಡಿದ್ರೆ ಜನ ಬಿಡ್ತಾರ ಅಂತ ಅನ್ಕೊಂಡಿರ ನೀವು? ಅಲ್ರಿ, ಈ ಸಿಟಿ ಒಳಗಿದ್ದ ಕುಡುಕ್ರಿ ಎಲ್ಲ ಹಳ್ಳಿ ಸೇರ್ಕೊಂಡ್ಬಿಡ್ತಾರ್ರಿ. ಯಾಕೆ ಹೇಳ್ರಿ? ಕಳ್ಳ ಬಟ್ಟಿ ಹಿರೇ ಕುಡಿಯಾಕ ಅವ್ರು ಬಂದ್ ಮಾಡ್ಬೇಕು, ಇವ್ರು ಬಂದ್ ಮಾಡ್ಬೇಕು ಅನ್ನೋಕ್ಕಿಂತ ನನ್ನ ಹತ್ರ ಭಾರಿ ಒಂದು ಐಡಿಯಾ ಐತ್ರಿ, ಭಾರಿ ಐಡಿಯಾ. ಇವಪ್ಪ ಏನ್ ಐಡಿಯಾ? ಬಂದು ಬಂದು ನಿನ್ನ ಹತ್ರ ಬರ್ತೀನಿ. ಭಾರಿ ಐಡಿಯಾ ರೀ. ಏನಂದ್ರೆ ನೋಡ್ರಿ, ನಿಮ್ಮ ಬಲಗೈ ಏನೋ ಮುಂದೆ ಮಾಡ್ರಿ, ನೋಡ್ರಿ ಬಲಗೈನ ಒಂದ್ಸರ್ತಿ. ಆಮೇಲೆ ಹೇಳ್ರಿ, ನಾನು ಇವತ್ತಿಂದ ಬೇಡ್ರಿ, ನಾನು ನಾಳೆಯಿಂದ ಸೇಂದಿಯನ್ನು ಕುಡಿಯೋದಿಲ್ಲ ಅಂತ ನೀವು ನಿಮ್ಮ ಬಲಗೈ ಹಾಣಿ ಮಾಡಿ ಪ್ರಮಾಣ ಮಾಡ್ಬೇಕು. ಆಯ್ತಾ? ನಾ ಕಣ್ಣು ಮುಚ್ಚಲ ಅಂದ್ರೆ ನೋಡ್ತೀನಿ. ಹಾಂ, ಮಾಡಿದ್ರೆ ಎಲ್ಲರ ಕೈ ಅನಿಸ್ತು ನೋಡಂಗೆ. ವಾಸ್ತಿ ಬಂತು ನನಗೆ, ಈಗ ವಾಸ್ತಿ ಬಂತು. ಕಣ್ಣು ಮುಚ್ಚೀರಿ, ಹಾಂ, ಕೈ ಮುಂದೆ ಮಾಡಿರಿ, ಪ್ರಮಾಣಿನ ಮಾಡೋರು ನೋಡ್ಲಂಗ್ರೆ. ನೀವ್ಯಾರು ಕೈನ ಮುಂದೆ ಮಾಡಿಲ್ಲಲ್ಲ ಹೋಯಪ್ಪ. ಮತ್ತು ನಂದು ಹಿಂದೆ ಐತಿ. ನೋ ಫ್ಲಾಶಸ್, ಎನಫ್ ಎನಫ್ ಫಾರ್ ಟುಡೇ ಪ್ಯಾಕ್ ಅಪ್. ನೋ ಫ್ಲಾಶಸ್ ಪ್ಲೀಸ್. ನೋ 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 ಸೆಕ್ರೆಟರಿ. ಹಂಗಂಗೆ ಇನ್ನೊಂದು ವಿಚಾರ ಗೊತ್ತೇನ್ರಿ ನಿಮಗೆ? ನಮ್ಮ ಗಾಲಿ ಜನಾರ್ದನ್ ರೆಡ್ಡಿ ಅವರು ಮುಂದಿನ ವರ್ಷ ಏನೋ ಕನ್ನಡ ಚಿತ್ರರಂಗವನ್ನು ಅಂದ್ರಗಿನ ಏನು ಎಂಟ್ರಿ ಆಗೋರಿದ್ದಾರಂತ್ರಿಪ್ಪ. ಅವರೇನೋ ಕನ್ನಡದಾಗ ಚಲೋ ಚಲೋ ಸಿನಿಮಾ ಮಾಡೋ ಮೂಲಕ ಕನ್ನಡಕ್ಕೆ ಅಳಿಲು ಸೇವೆ ಮಾಡೋರಿದ್ದಾರಂತ್ರಿಪ್ಪ. ಈಗ ಒಂದು ವೇಳೆ ಜನಾರ್ದನ್ ರೆಡ್ಡಿ ಅವರು ಕನ್ನಡದಾಗ ಫಿಲ್ಮ್ ಮಾಡಿದ್ರೆ ಅವಕ್ಕೆ ಏನು ಹೆಸರು ಇರಬಹುದು ಅಂತ ನೀವೇ ಯೋಚನೆ ಮಾಡಿ ನೋಡ್ರಿ. ಗಣಿನಾಡಿನ ಗಂಧರ್ವ. ಆರತಿಯೇ ಗಣಿಗಿಳಿದಂತೆ ಮಂಕೆ. ಮೈನಿಂಗ್ಸ್ ಪಂಚನ. ಕಳ್ಕೊಂಡೆ ಕಳ್ಕೊಂಡೆ ಎಲ್ಲ ಪಡ್ಕೊಂಡೆ ಎಲ್ಲ ಇಲ್ಲೇ ಕಳ್ಕೊಂಡೆ. ಕಲ್ಪನಾ ಮಿನುಗುತ್ತಾರೆ ಎಲ್ಲ ಕಳ್ಕೊಂಡೆ. ಅಥವಾ ಗಣಿ ನನ್ನ ಮಗ. ಯಾಕೋ ಲಕಡಿ ಪಕಡಿ ಜುಮ್ಮ. ಅಥವಾ ಕಬ್ಬಿಣದ ಮನುಷ್ಯ. ಅಮ್ಮ ಎಲ್ಲ ಇಲ್ಲೇ ಬಿಟ್ಟು ಹೋಗ್ತಾ ಇದ್ದೀನಿ, ಎಲ್ಲರನ್ನು ಕಾಯಬೇಕು. ಕೆಂಪು ಮಣ್ಣಿನ ಕಾವು. ಹಿಂಗೂ ಇರ್ಬೋದಲ್ರಿ, ಆದ್ರೆ ಯಾಕೋ ಬಿಸಿ ಆಗ್ಲಿಕ್ಕೆ ಆ ಹೆಸರಿಗೆ. ಆ ಜನಾರ್ದನ್ ರೆಡ್ಡಿ ಅವರು ಇನ್ನೊಂದು ಮಾತನ್ನು ಹೇಳಿದ್ರಿ, ಅವ್ರದೇನೋ ಒಂದು ಕಣ್ಣ ಸಿನಿಮಾ ಅಂತ್ರಿ, ಇನ್ನೊಂದು ಕಣ್ಣ ರಾಜಕೀಯ ಅಂತ್ರಿ.
ಇಲ್ರಿ ಆ ಗಣಿಯ ಗಣಿ ನಾವು ಮಾತಾಡ್ಲಿಕ್ಕಾಗಲ್ಲಲ್ರಿ, ನಮಗಂತೂ ಹಸಿವೆ ಆಗದ್ ನಾವಿನ್ನ ಬರ್ತೀವಿ. ಈ ಕೆಂಬಸ್ ಕಲ್ಯಾಣ ಮಾತ್ರ ಮರಿಲಿಕ್ಕೆ ಹೋಗ್ಬೇಡ್ರಿ, ಆತಿಲ್ರಿ ಮ್ಯೂಸಿಕ್ ಮ್ಯಾನ್.